ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕೇರಳದಲ್ಲಿದ್ದೇವೆ, ಎಸ್ಪೆಷಲಿ ಕಾಂಜಂಗಾಡಲ್ಲಿದ್ದೇವೆ ಅಲ್ವಾ ಅಪರ್ಣ? ಕಾಂಜಂಗಾಡ್ ಕಾಂಜಂಗಾಡಲ್ಲಿದ್ದೇವೆ. ಈಗ ನಮ್ಮ ಹಿಂದೆ ಓಲೆ ನಿತ್ಯಾನಂದ ಆಶ್ರಮ, ಆಯಿತಾ? ನಿತ್ಯಾನಂದ ಆಶ್ರಮ ಅಂತಿದ್ದಾಗೆ ಕೆಲವರಿಗೆ ಬಿಡದಿ ನೆನಪು ಬರುತ್ತೆ. ಇದು ಬಿಡದಿ ಆಶ್ರಮ ಅಲ್ಲ, ಇದು ಬೇರೆಯೇ ನಿತ್ಯಾನಂದ ಸ್ವಾಮಿ. ಇವರು ವಾಸಿಸ್ತಿದ್ದದ್ದು ಅರ್ಲಿ 19th century. ತುಂಬ ಫಾಲೋವರ್ಸ್ ಇದ್ದರು ಇವರಿಗೆ, ಮತ್ತು ತುಂಬ ಚಮತ್ಕಾರನ್ನು ಮಾಡಿದಾರಂತೆ. ಹಾಗಾಗಿ ತುಂಬ ಫಾಲೋವರ್ಸ್ ಇದ್ದಾರೆ, ಅವ್ರ ಹೆಸರಲ್ಲೊಂದು ಆಶ್ರಮ ಕೂಡ ಇದೆ. ಸೊ ಅದನ್ನಿಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಸ್ನೇಹ ಅವರೇ, ಏನು ಸುಮ್ಮನೆ ನಿಂತಿದ್ದೀರಿ? ಒಂದು ಸ್ವಾಗತ ಭಾಷಣ ಮಾಡಿ. ಮನೆ ಅಧ್ಯಕ್ಷರ ಪೂಜೆ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ, ಇನ್ನು ನಾನು ಮಾತನಾಡಿರ್ಬೇಕಿರುವ ವಿಷಯ ಏನಂದ್ರೆ, ನಿತ್ಯಾನಂದ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದರ್ಸಿ. ನಮ್ಮ ಕಾರ್ಯಕ್ರಮವನ್ನು ನೀವು ನೋಡುತ್ತಿರುವುದಕ್ಕಾಗಿ ತುಂಬಾ ಅಭಿನಂದಿಸ್ತಾ ಇದ್ದೀನಿ. ಇನ್ನು ಮುಂದೆ ರಿತೇಶ್ ಅವರು ಮಾತಾಡ್ತಾರೆ. ನೀ ಹಿಂಗ್ ಮಾತಾಡೋದಕ್ಕೆ 1,000,000 ಖಂಡಿತ ಬರುತ್ತೆ ವ್ಯೂಸ್. ಸ್ನೇಹ, ಓಕೆ, ಒಳಗೋಗೋಣ. ತುಂಬಾ ಸ್ಪೆಷಲ್ ಆಗಿದೆ ಈ ಪ್ಲೇಸು. ಆಲ್ಮೋಸ್ಟು ಇದರಲ್ಲೆಲ್ಲ ಇಂಟರ್ನೆಟಲ್ಲೆಲ್ಲ ನೋಡಿದೆ ನಾನು. ವಾವ್, ವಂಡರ್ಫುಲ್ ಪ್ಲೇಸ್ ಅನಿಸ್ತು. ಮತ್ತು ಇಲ್ಲಿ ಸಖತ್ತು ಇಂಜಿನಿಯರಿಂಗ್ ಎಲ್ಲ ಮಾಡಿ ಗುಹೆ ಎಲ್ಲ ಮಾಡಿದಂತೆ. ಒಂದು ಗುಹೆ ಅಂತೂ ಸೀತಾ ಬಾಂಬೆಗೆ ತಲುಪುತ್ತಂತೆ. ಸೊ ಲೆಟ್ಸ್ ಎಂಟರ್. ಹೆಂಗಿದೆ ಏನು, ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀವಿ, ನೋಡೋಣ. ಒಳಗಡೆ ಬಂದಿದ್ದೀವಿ. ನಾರ್ಮಲಿ ಇಲ್ಲಿ ವಿಡಿಯೋ ಶೂಟಿಂಗು ಪರ್ಮಿಷನ್ ತಗೊಂಡ್ರೆ ಮಾತ್ರ ಎಲ್ಲೋ ಮಾಡ್ತಾರೆ, ಮತ್ತು ಈ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಅಂದರೆ ಬಿಡಲ್ಲ. ಬಟ್ ನೀವು ಜನರಿಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತೀರಂದರೆ ಅವರು ಒಂದು ಒಳ್ಳೆ ಕೋಆಪ್ರೇಷನ್ನ ಕೊಡ್ತಾರೆ. ಸೊ ನಾವೀಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗ ನೋಡಿ, ಒಂದು ಧ್ಯಾನ ಮಂದಿರ ಇದೆ. ಸೊ ಇದು ಒಳಗಡೆ ಜನಾನಂದ ಸ್ವಾಮೀಜಿಯವರ ಒಂದು ಧ್ಯಾನ ಮಂದಿರ. ಆಮೇಲೆ ಇಲ್ಲೊಂದು ನಿಮಗೊಂದು ಪೀಠ ತೋರ್ತಿದೆಯಲ್ಲ, ಅದು ನಿತ್ಯಾನಂದ ಸ್ವಾಮೀಜಿಯವರ ಒಂದು ಪ್ರತಿಮೆ ಇದೆ ಅಲ್ಲಿ. ಎರಡು ಪಂಚಲೋಹದಿಂದ ಮಾಡಿರುವಂಥದ್ದು. ನಿತ್ಯಾನಂದ ಸ್ವಾಮೀಜಿಯವರ ಪ್ರತಿಮೆ ಸ್ವಲ್ಪ ದೊಡ್ಡದಾಗಿದೆ. ಏನು ಕೂಲಾಗಿದೆಯಲ್ಲ ಇಲ್ಲಿ, ಗಾಳಿ ಅಂತೂ ಆವಾಗಿಂದ ಬೀಸ್ತಾನೆ ಇದೆ. ಸ್ನೇಹ, ನಿತ್ಯಾನಂದ ಅಂದ್ರೆ ಅರ್ಥ ಏನು ಗೊತ್ತಾ? ಯಾವತ್ತು ದಿನ ಆನಂದ ಆಗಿರೋದು. ಪ್ರತಿ ನಿತ್ಯ ಅಂದರೆ ಎಲ್ಲ ಟೈಮಲ್ಲೂ ಒಂದು ಆನಂದವಾಗಿರುವಂಥ ಒಂದು ಆತ್ಮ. ಸೊ ಹಾಗಾಗಿ ಇಲ್ಲಿ ಬಂದರೆ ನಿಮ್ಗೆ ಅದೇ ಫೀಲಿಂಗ್ ಸಿಗುತ್ತೆ, ಆಯಿತಾ? ನಿಮ್ಮ ಏನು ಕಷ್ಟ ಕಾರ್ಪಣ್ಯಗಳೆಲ್ಲ ಇದೆ ಅದೆಲ್ಲ ಈ ಒಂದು ಧ್ಯಾನ ಮಂದಿರದಲ್ಲಿ ಕೂತು ಒಂದು ಸ್ವಲ್ಪ ಹೊತ್ತು ನೀವು ಧ್ಯಾನ ಮಾಡಿದ್ರಂದ್ರೆ ನಿಮ್ಗೇನೆಲ್ಲ ಕಷ್ಟಗಳಿದೆ ಅದೆಲ್ಲ ಮರ್ತೋಗುತ್ತೆ. ನೆಗೆಟಿವ್ ಥಾಟ್ಸ್ ಯಾವುದು ಬರೋದಿಲ್ಲ. ಹೌದು. ಮತ್ತು ಇನ್ನೊಂದೇನಂದರೆ ಇಲ್ಲೊಂದು ಗುಹೆ ಇದೆ, ಆಯಿತಾ? ಅಲ್ಲಿ ಮಾತ್ರ ವಿಡಿಯೋ ಬಿಡಲ್ಲ. ಅಲ್ಲಿ ಸ್ನೇಹ 43 ಗುಹೆನ ಇವರು ಸ್ವಾಮಿ ನಿತ್ಯಾನಂದ ಅವರು ಕೆತ್ತಿದ್ದಾರಂತೆ, ಗುಹೆನ ಮಾಡಿದಾರಂತೆ. ಅದರಲ್ಲೂ ಒಂದು ಗುಹೆ ಎಷ್ಟು ಸ್ಪೆಷಲ್ ಅಂದರೆ ಬಾಂಬೆ ತನಕ ಹೋಗುತ್ತೆ ಅದು ಅಂತ ಸುದ್ದಿ ಇವರೆಲ್ಲ ಹೇಳಿದರು ನನಗೆ. ಬಟ್ ಅದು ಸ್ಪೆಷಲ್, ಆವಾಗಿನ ಕಾಲದಲ್ಲಿ ಒಂದು ಸ್ಪೆಷಲ್ ಇಂಜಿನಿಯರಿಂಗ್ ಯೂಸ್ ಮಾಡಿ ಗುಹೆನ ಮಾಡಿದ್ದಾರೆ. ಗುಹೆ ಒಳಗೆ ಹೋಗಿ ಬಂದದ್ದು ಹೆಂಗ ಅನ್ಸ್ತು? ತುಂಬಾ ಶಾಂತವಾಗಿತ್ತು, ನನ್ಗೆ ಆಶ್ಚರ್ಯ ಆಗಿದ್ದು ಅವರೆಲ್ಲ ಅಲ್ಲಿ ಕೂತ್ಕೊಳ್ತಿದ್ರ ಅಂತ. ಇಲ್ಲ, ಚಿಕ್ಕ 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 ಚಿಕ್ಕದು ಚೇಂಬರ್ 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 ತರ ಇದೆ. 43 ಚೇಂಬರ್ ಇದೆ. ಈಗ ಇಲ್ಲಿ ನಿಮ್ಗೆ ತೋರ್ತಿದ್ಯಲ್ಲ ಇದು ಈ ಪ್ಲೇಸ್ ಎಕ್ಸಾಕ್ಟ್ಲಿ, ಆ ಬ್ಲ್ಯಾಕ್ ಕಲರ್ ಕಿಂಡಿ ತರ ತೋರ್ತಿದ್ಯಾ, ಅದೆಲ್ಲ ವೆಂಟಿಲೇಷನ್ಗೆ ಇಟ್ಟಿರುವಂತ ಕಿಟಕಿಗಳು. ಸೊ ನೀವು ಇಡೀ ಗುಹೆ ಒಳಗೆ ಎಲ್ಲೇ ಹೋದ್ರು ಸಾಧಾರಣ ಹಿಂಗೆ ಬಗ್ಕೊಂಡು ಹೋಗ್ಬೇಕಾಯ್ತಾ, ಸ್ಟ್ರೈಟ್ ಆದ್ರೆ ತಲೆಕ್ತಾಗತ್ತೆ, ಅಷ್ಟು ಚಿಕ್ಕ ಚಿಕ್ಕದು. ಆಮೇಲೆ ಚಿಕ್ಕ 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 ಚೇಂಬರ್ಗಳು. ಸೊ ನೀವು ಅಲ್ಲಿ ಕೂರ್ತಿರೋ ಧ್ಯಾನಕ್ಕಂತಿದ್ರೆ ವಾವ್, ಆಸಮ್. ಸೊ ಅಲ್ಲಿ ಒಳಗೆ ಎಲ್ಲೂ ನಿಮಗೆ ಆಕ್ಸಿಜನ್ ಕೊರತೆ ಆಗಿರ್ಬೋದು ಏನೂ ಆಗಲ್ಲ, ಅಷ್ಟು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ.
ಪರ್ಮಿಷನ್ ಕೇಳಿದ್ರೆ ಬಿಡ್ತಾರೆ. ಬನ್ನಿ. ಮತ್ತೆ ಸ್ನೇಹ, ಈ ಗುಹೆ ಎಲ್ಲ ನೋಡಿದಾಗ, ಅದು ಒಂದು ಗುಹೆಯಲ್ಲಿ ಎಲ್ಲ ಬಾಂಬೆ ತನಕ ಹೋಗುತ್ತೆ ಅಂದಾಗ ತುಂಬಾ ಜನರಿಗೆ ಸುಳ್ಳು ಅನ್ಸುತ್ತೆ. ಬಟ್ ನಾವು ಕರೆಕ್ಟ್ ಆಗಿ ಥಿಂಕ್ ಮಾಡಿದ್ರೆ, ಈಗ ಇಲಿಯನ್ ಮಸ್ಕ್ ಕೇಳಿದ್ಯಲ್ಲ, ಇಲಾನ್ ಮಸ್ಕ್ ಅಂದ್ರೆ ಈಗ ಜಗತ್ತಿನ ಶ್ರೀಮಂತ ವ್ಯಕ್ತಿ, ಈ ಟೆಸ್ಲಾ ಕಂಪನಿಯ ಕೋಫೌಂಡರು, ಸ್ಪೇಸ್ ಎಕ್ಸ್ ಕಂಪನಿಯ ಕೋಫೌಂಡರು. ಅವರದ್ದೊಂದು ಹೊಸ ಕಾನ್ಸೆಪ್ಟ್ ಇದೆ ಏನಂದ್ರೆ, ಈ ಟ್ರಾನ್ಸ್ಮಿಷನ್ ಎಲ್ಲ ಇದೆಯಲ್ಲ, ಟ್ರಾನ್ಸ್ಮಿಷನ್ ಟ್ರಾನ್ಸ್ಪೋರ್ಟೇಷನ್ನು ಫ್ರೀ ಅಂದ್ರೆ ತುಂಬಾ ಸ್ವಿಫ್ಟ್ ಆಗಿ ಆಗ್ಬೇಕು ಅಂತ. ಸೊ ಅವ್ರ ಪ್ರಕಾರ ಏನಂದ್ರೆ, ನಾವೀಗ ಏನು ಭೂಮಿಯ ಮೇಲೆ ಸಂಚಾರ ಮಾಡ್ತಿದ್ದೀವಲ್ಲ, ಸೊ ಅದ್ರ ಥರನೇ ಕೆಳಗೆ ಲೆವೆಲ್ ಮಾಡ್ತಾ ಹೋಗ್ಬೋದು ಅಂತ. ಅಂದರೆ ಗುಹೆ ಮಾಡಿ ಅಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನಿಗೆ ವ್ಯವಸ್ಥೆ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ ಟ್ರಾನ್ಸ್ಫಾರ್ಮೇಷನ್. ಮತ್ತು ಇದಕ್ಕೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಕೆಳಗೆ ನಾವು ಅಂತಸ್ತುಗಳನ್ನು ಮಾಡಿಕೊಂಡು ಅಲ್ಲೆಲ್ಲ ಕನೆಕ್ಟಿವಿಟಿನೂ ಕೊಡ್ಬೋದು, ಹಾಗಾಗಿ ಅದು ಸೇಫು ಆಗಿರುತ್ತೆ ಅಂತ ಒಂದು ಐಡಿಯಾ ಹಾಕಿದ್ದಾರೆ. ಅವ್ರು ಐಡಿಯಾ ಹಾಕಿದ ನಂತರ ಅದನ್ನು ಒಂದು ಕಾರ್ಯರೂಪಕ್ಕೂ ತರ್ತಾರೆ ಅವರು. ಯಾಕಂದರೆ ಇಷ್ಟು ತನಕ ಏನೆಲ್ಲ ಐಡಿಯಾ ಹಾಕಿದ್ದಾರೆ ಎಲ್ಲ ಕಾರ್ಯರೂಪಕ್ಕೆ ತಂದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ನೋಡಿ, ಗುಹೆ ಮಾಡಿ ಹೋಗುವಂಥದ್ದು ನಮ್ಮ ಎನ್ಸೆಸ್ಟರ್ಸ್ ಅಥವಾ ನಮ್ಮ ಪೂರ್ವಜರು ಅದೆಲ್ಲ ಮಾಡಿ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಹೌದು, ಈಗ ನಾವಲ್ಲಿ ರಾಮ್ ತೀರ್ಥಕ್ಕೆ ಹೋದಾಗ ಅಲ್ಲೊಂದು ಗುಹೆ ಇತ್ತು, ಅದು ಕಾಶಿ ತನಕ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ಕೇಶವನಾಥ ಟೆಂಪಲ್ ಇತ್ತಲ್ಲ, ಹೌದು, ಮೂಡಗಲ್ಲು, ಅಲ್ಲಿ ಹೋದಾಗಲೂ ಹಾಗೆ, ಅಲ್ಲೂ ಒಂದು ಗುಹೆ ಇತ್ತು, ಅದು ಕಾಶಿ ತನಕ ಹೋಗುತ್ತೆ ಅಂತೇಳಿ. ಸೊ ಒಳಗಿಂದ ಎಷ್ಟೋ ಇಂಟರ್ಲಿಂಕ್ಗಳು ಮೊದಲಿಂದ ಇತ್ತು, ಅದನ್ನೇ ಈಗ ರೀಥಿಂಕ್ ಮಾಡ್ತಾ ಇದಾರೆ ಅನಿಸ್ತು ನನಗೆ. ಫ್ರೆಂಡ್ಸ್, ಇದು ಆಶ್ರಮಕ್ಕೆ ಹೋಗೋ ದಾರಿ ಆದರೆ ಇಲ್ಲೇ ಸ್ಟ್ರೈಟ್ ನೋಡಿ, ಇಲ್ಲಿ ಒಂದು ಗುಹೆ ಇದೆ. ನಾವು ಹೇಳಿದ್ವಲ್ಲ ಬಾಂಬೆ ತನಕ ಹೋಗುತ್ತೆ ಅಂತೇಳಿ, ಇದೇ ಗುಹೆ ಅಂಥದ್ದು. ಇವಾಗ ಗೊತ್ತಿಲ್ಲ ಅದು ಹೆಂಗಿದೆ ಅಂಥೇಳಿ, ಬಟ್ ಒಳಗಡೆ ಅಂತೂ ದಾರಿ ಅಂತೂ ತೋರ್ತಾ ಇದೆ. ಏನು ಕಾನ್ಸೆಪ್ಟು, ಅಪರ್ಣ ಅವರಿಂದ ನಮಗೊಂದು ಈ ಆಶ್ರಮ ನೋಡೋಕೆ ಸಿಕ್ತು. ಭಾಳಷ್ಟು ಚೆನ್ನಾಗಿದೆ ಮತ್ತು ತುಂಬ ಶಾಂತವಾಗಿದೆ ಅಲ್ವಾ ಸ್ನೇಹ? ಹೌದು, ಮೆಡಿಟೇಷನ್ ಏರಿಯಾ ಅಂತೂ ಸಖತ್ ಶಾಂತವಾಗಿತ್ತು. ಸೊ ಇಲ್ಲಿ ಬಂದು ಧ್ಯಾನಕ್ಕೆ ಕೂತ್ರೆ ಒಂದೇನು ಜ್ಞಾನೋದಯ ಅಂತೀವಲ್ಲ ಅದಾಗೋ ಸಾಧ್ಯತೆಯೂ ಇದೆ ಇಲ್ಲಿ. ಸೊ ಖಂಡಿತಕ್ಕೂ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.